ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಕೃಷ್ಣ ಹುಟ್ಟಿದ ಹಬ್ಬ, ಗೋಕುಲಾಷ್ಟಮಿ ಅಂತ ನಾವು ಇಡೀ ನಮ್ಮ ಭಾರತಾದ್ಯಂತ ಆಚರಣೆ ಮಾಡ್ತಿರುವಂಥ ವಿಶೇಷವಾದಂಥ ಹಬ್ಬ. ಕೃಷ್ಣನ ಜನನ ಆಗಿದಂಥ ದಿನ ಈ ಒಂದು ಶುಭ ದಿವಸ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲ ವೀಕ್ಷಕರಿಗೆ ಆಯುಷ್, ಆರೋಗ್ಯ, ಸುಖ, ಶಾಂತಿ, ಶ್ರದ್ಧೆ, ಭಕ್ತಿ ನೀಡಲಿ ಅಂತ ಆ ಭಗವಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ಕೃಷ್ಣ ದ್ವಾಪರ ಯುಗದಲ್ಲಿ ಹುಟ್ಟಿದಂಥ ವ್ಯಕ್ತಿ, ಭಾಳ ವಿಶೇಷವಾದಂಥ ವ್ಯಕ್ತಿತ್ವ. ಭಗವಾನ್ ಮಹಾವಿಷ್ಣುವಿನ ಅಂಶ, ಅವರ ಒಂದು ಅವತಾರ ಆದಂಥ ಶ್ರೀಕೃಷ್ಣ ಇವತ್ತು ನಾವು ಅವರು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಹುಟ್ಟಿದ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಮೊದಲನೇ ಕಾರಣ, ಆಯುಷ್ ಅಭಿವೃದ್ಧಿ ಆಗಲಿ ಅಂಥೇಳಿ. ಆಯುಷ್ ಅಭಿವೃದ್ಧಿ ಆಗಲಿ ಅಂದರೆ ಹೆಚ್ಚಿಸಲಿ ಆಯಸ್ಸು ಅಂಥೇಳಿ ನಾವು ಹುಟ್ಟಿದಬ್ಬ ಮಾಡ್ತೀವಿ. ತಿಥಿಯನ್ನು ಯಾಕೆ ಮಾಡ್ತೀವಿ, ಸತ್ತ ಮೇಲೆ ತಿಥಿ ಮಾಡ್ತೀವಿ ಅಂತಂದರೆ ಅವ್ರಿಗೆ ಪುನರ್ಜನ್ಮ ಇದ್ದರೆ ಪುನರ್ಜನ್ಮ ಸಿಕ್ಕಲಿ, ಇಲ್ಲ ಮೋಕ್ಷ ಇದ್ದರೆ ಮೋಕ್ಷ ಪ್ರಾಪ್ತಿ ಆಗಲಿ ಅಂತ ಮಾಡ್ತೀವಿ. ಇದು ಎರಡಕ್ಕೂ ಡಿಫ್ರೆನ್ಸು. ಇವತ್ತು ಕೃಷ್ಣ ಈ ಭೂಮಿ ಮೇಲೆ ಅವತಾರ ತಾಳಿದ ಉದ್ದೇಶ, ಅಣ್ಣ ತಮ್ಮಂದಿರು ಪಾಂಡವರು ಮತ್ತು ಕೌರವರ ಒಂದು ಅವರ ವ್ಯಕ್ತಿತ್ವ, ಪಾಂಡವರ ವ್ಯಕ್ತಿತ್ವ ಏನು, ಕೌರವರ ವ್ಯಕ್ತಿತ್ವವೇನು, ಕೇವಲ ಒಂದು ಭೂಮಿ, ರಾಜ್ಯ, ದೇಶ, ಅದಕ್ಕೋಸ್ಕರ ಯುದ್ಧ ಆಯಿತು. ಕೃಷ್ಣ ಇದರಲ್ಲಿ ಮೂರು ಪಾತ್ರಗಳನ್ನು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಒಂದು ಪಾಂಡವರು ಪರವಾಗಿ ನಿಂತು ಮಹಾಭಾರತ ಯುದ್ಧ ಗೆಲ್ಲಿಸ್ಕೊಡ್ತಾರೆ. ಆಪತ್ಕಾಲದಲ್ಲಿದ್ದಂಥ ದ್ರೌಪದಿಗೆ ಸಹಾಯ ಮಾಡ್ತಾರೆ. ಹಾಗೆ ಈ ಜಗತ್ತಿನಲ್ಲಿ ಮಾಯಿಂದ ಹೊರಗೆ ಹೇಗೆ ಬರ್ಬೋದು ಅನ್ನೋದನ್ನು ಭಗವದ್ಗೀತೆ ರೂಪದಲ್ಲಿ ಉಪದೇಶ ಮಾಡ್ತಾರೆ. ಅಷ್ಟು ವಿಶೇಷವಾದಂಥ ಒಂದು ಭಗವದ್ಗೀತೆಯನ್ನು, ಭಗವಂತನ ವಾಣಿ, ಸಾಕ್ಷಾತ್ ಭಗವಂತನ ನುಡಿ ಭಗವದ್ಗೀತೆ. ಈ ಒಂದು ಕೃಷ್ಣನ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಂದರೆ ಒಂದು ವಿಶೇಷತೆಯನ್ನು ತಿಳ್ಕೊಳ್ಬೇಕು. ಇವತ್ತು ನಾನು ಆ ಸೀಕ್ರೆಟ್ ಹೇಳ್ತೀನಿ. ಇವತ್ತು ನಮ್ಮ ಕಲಿಯುಗದಲ್ಲಿ ದ್ವಾಪರದಲ್ಲೂ ಇತ್ತು, ಈ ರಾಜ್ಯ ನಂದು, ಈ ಭೂಮಿ ನಂದು, ಅವಳು ನನ್ನೋಳಾಗಬೇಕು, ಈ ದೇಶ ನನಗೆ ಬರಬೇಕು ಅಂತೇಳಿ ಯುದ್ಧ ನಡೀತು. ಇವತ್ತು ಕೂಡ ಈ ಸೈಟ್ ನನಗೆ ಬರಬೇಕು, ಈ ಮನೆ ನನಗೆ ಬರಬೇಕು, ಈ ಜಮೀನು ನನಗೆ ಬರಬೇಕು, ಈ ತೋಟ ನನಗೆ ಬರಬೇಕು ಅಂತೇಳಿ ಮನೆ ಒಳಗೆ ಅಣ್ಣ ತಮ್ಮಂದಿರು ಗಲಾಟೆ ಆಗಿ ಪೊಲೀಸ್ ಕಂಪ್ಲೇಂಟು, ಕೋರ್ಟು ಅಲಿತಾ ಇದ್ದಾರೆ. ಇಲ್ಲಿ ಕೃಷ್ಣ ಇಲ್ಲ, ಆದರೆ ಕೋರ್ಟು, ಕೃಷ್ಣನ ಪರವಾಗಿ ಕೋರ್ಟ್ ಇದೆ. ಹೇಗೆ, ಯಾರ ಮನೆಯಲ್ಲಿ ಅಣ್ಣ ತಮ್ಮಂದಿರಲ್ಲಿ ಬಾಂಧವ್ಯ ಕಮ್ಮಿ ಇರುತ್ತದೋ, ಯಾರ ಮನೆಯಲ್ಲಿ ಹಣ ಆಸ್ತಿ, ಹಣದ ಆಸ್ತಿಗೋಸ್ಕರ ಹೋರಾಟ ಮಾಡ್ತಾರೋ ಅಂಥವ್ರು ಇವತ್ತು ಕೃಷ್ಣನ ಹುಟ್ಟಿದಬ್ಬವನ್ನು ಆಚರಣೆ ಮಾಡಿದ್ರೆ ಅವರ ಜಾತಕದಲ್ಲಿ, ಅಣ್ಣ ತಮ್ಮಂದಿರ ಜಾತದಲ್ಲಿ ಆ ದೋಷ ನಿವಾರಣೆ ಆಗುತ್ತೆ. ಅದಕ್ಕೆ ಅನಿರುದ್ಧ ಅಂತ ಕರೆದ್ರು. ಅಣ್ಣ ತಮ್ಮಂದಿರಲ್ಲಿ ಇರತಕ್ಕಂಥ ದ್ವೇಷ, ಅಸೂಯೆ, ಕೋಪ, ಜಿದ್ದು ಇದೆಲ್ಲ ಹೋಗ್ಬೇಕಂದ್ರೆ ಅನಿರುದ್ಧ ಅನ್ನೋ ಹೆಸರಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇಂಡೈರೆಕ್ಟಾಗಿ ಅಣ್ಣ ತಮ್ಮಂದಿರ ಬಾಂಧವ್ಯ ಬೆಳೆಸ್ಬೇಕಪ್ಪ, ತಾತ ಮುತ್ತಾತ ದೊಡ್ಡಪ್ಪ ಚಿಕ್ಕಪ್ಪದಿನೆಲ್ಲ ಗೌರವಿಸ್ಬೇಕು ಅನ್ನೋ ವಿಚಾರನ ಅರ್ಜುನಿಗೆ ಉಪದೇಶ ಮಾಡ್ತಾರೆ ಕುರುಕ್ಷೇತ್ರ ಭೂಮಿನಲ್ಲಿ. ಈ ಮನೆ ನಮ್ಮ ಸಂಸಾರದಲ್ಲಿ ಅಣ್ಣ ತಮ್ಮಂದಿರ ಗಲಾಟೆ ಸುಮಾರು ಜನ ಹೇಳ್ತಾರೆ. ನಮ್ಮಲ್ಲಿ ತುಂಬ ಅಣ್ಣ ತಮ್ಮಂದಿರು, ಅಪ್ಪ ಅಮ್ಮಂದಿರು ಬಂದು ಹೇಳ್ತಾರೆ, ನಾನು ಮೊದಲನೇ ಮಗನ ಮನೇಲಿಲ್ಲ, ಕಿರಿ ಮಗನ ಜೊತೆ ಇದ್ದೀನಿ, ಯಾಕೆ ಮೊದಲನೇ ಮಗ ಸರಿ ಇಲ್ಲ, ನನ್ನ ಕಿರಿ ಮಗನ ಮೇಲೆ ಕೇಸ್ ಹಾಕಿದ್ದಾನೆ ಅಂತೇಳಿ. ಇನ್ನೊಂದು ವಿಷಯ, ಒಂದೇ ಮನೆಯಲ್ಲಿ 5 ಜನ ಇದ್ದಾರೆ, ತಂದೆ ಇದ್ದಾರೆ, ತಂದೆಗೆ 5 ಜನ ಮಕ್ಕಳು, ಅದರಲ್ಲಿ 3ನೇ ಮಗ ತಂದೆ ಬದುಕಿದ್ದಾಗಲೇ ತಂದೆಗೂ ಕೇಸ್, ತಂದೆ ಮೇಲೆ ಕೇಸ್ ಹಾಕಿದ್ದಾನೆ, ಅಣ್ಣ ತಂಗಿರ ಮೇಲೆ ಕೇಸ್ ಹಾಕಿದ್ದೇನೆ ನೋಡಿ. ಮನೆಯೊಳಗೆ ಬದುಕಿದ್ದಾಗಲೇ ತಂದೆ ಇನ್ನೂ ಜೀವಂತವಾಗಿದ್ದಾರೆ, ನಮಗೆ ಆಸ್ತಿ ಡಿವೈಡ್ ಮಾಡಬೇಕು ಮತ್ತು ನನಗೆ ಇಂಥದ್ದೇ ಕೊಡಬೇಕು ಅಂತೇಳಿ ತಂದೆ ಮೇಲೆ ಕೇಸು, ಅಕ್ಕ ತಮ್ಮಂದಿರ ಮೇಲೆ ಕೇಸ್ ಹಾಕಿದ್ದೇನೆ ಒಬ್ಬ ಮನೇಲಿ. ನೋಡಿ ಇದು ಹೆಂಗಿದೆ. ಈ ಥರ ದೋಷಗಳು ಎಲ್ಲಿರ್ತದೋ ಅಲ್ಲಿ ಇವತ್ತು ಕೃಷ್ಣನ ಹಬ್ಬವನ್ನು ಆಚರಣೆ ಮಾಡಬೇಕಂತೆ.
ನಿತ್ಯ ಕೃಷ್ಣನ ಪೂಜೆ ಮಾಡೋದ್ರಿಂದ ಕೋರ್ಟ್ ಕೇಸ್ಗೆ ಹೋಗೋಕ್ಕೆ ಅವಕಾಶ ಸಿಗೋದಿಲ್ಲ, ಬಿಡೋದಿಲ್ಲ ಕೃಷ್ಣ ಪರಮಾತ್ಮ. ಅದರಿಂದ ವಾಸುದೇವ ಒಂದೇ ಕುಟುಂಬದಲ್ಲಿರತಕ್ಕಂಥ, ಈಗ ನಾನು ಹೇಗೆ ಹೇಳ್ತಾ ಇದ್ದೆ, ಒಬ್ಬ ತಂದೆಗೆ 5 ಜನ ಮಕ್ಕಳು, ತಂದೆನೂ ಸೇರಿಸಿ 5 ಜನಕ್ಕೂ ಸೇರಿಸಿ ಕೋರ್ಟ್ಗೆ ಹಾಕಿದ್ದಾನೆ ಕೇಸು. ಇದು ಒಂದು ಕುಟುಂಬದ ಒಂದು ನೋವು. ಅವ್ರ ನಂತರ ಬಂದು ಹೇಳ್ಕೊಂಡ್ರು, ಆಗ ನಾವು ವಾಸುದೇವ ಅಂತ ಜಪ ಮಾಡಬೇಕಂತೆ. ಆಗ ಅಕ್ಕ ಅಣ್ಣ ತಮ್ಮಂದಿರು ತಂದೆ ಮೇಲೆ ಕೇಸ್ ಹಾಕೋದು. ಈಗ ಕುರುಕ್ಷೇತ್ರ ನಡಿಬೇಕಾದ್ರೆ ಧೃತರಾಷ್ಟ್ರನ ಮೇಲೆಗೆ ಪಾಂಡವರು ಕೇಳಿದ್ರು, ನಮಗೂ ಅರ್ಧ ರಾಜ್ಯ ಕೊಡಿ, ನಿಮ್ಮ ಮಕ್ಕಳು ನೀವು ಇಟ್ಕೊಳ್ಳಿ, ನಮಗೂ ಅರ್ಧ ರಾಜ್ಯ ಕೊಡಿ ಅಂತ ಪಾಂಡುಪುತ್ರರಿಗೆ. ಧೃತರಾಷ್ಟ್ರ ಒಪ್ಪಲಿಲ್ಲ, ಯುದ್ಧ ನಡೀತು. ಇಲ್ಲಿಗೆ ಮನೆಯೊಳಗೆ 5 ಜನ ಸೇರಿಸಿ ತಂದೆ ಮೇಲೆ ಯುದ್ಧ ನಡೀತಾ ಇದೆ, ಕೋರ್ಟ್ ಕೇಸ್ ನಡೀತಾ ಇದೆ. ಈ ಥರ ದೋಷ ನಿವಾರಣೆ ಆಗಬೇಕು ಅಂತಂದರೆ ಗೋಕುಲಾಷ್ಟಮಿ, ಇವತ್ತು ಕೃಷ್ಣನ ಪೂಜೆ ಮಾಡಬೇಕು ಅಂತ. ಇವತ್ತು ಒಂದೇ ದಿನ ಅಲ್ಲ, ನಿತ್ಯ ಪೂಜೆ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ. ಹೀಗೆ ಕೃಷ್ಣನ ಆರಾಧನೆ, ರಾಮ ಮರ್ಯಾದೆ ಪುರುಷೋತ್ತಮ. ರಾಮಾಯಣ ಕಥೆನೇ ಡಿಫ್ರೆಂಟು, ಮಹಾಭಾರತ ಕಥೆನೇ ಡಿಫ್ರೆಂಟು. ಇಲ್ಲಿ ಕೃಷ್ಣ ಒಂದುಗೂಡಿಸ್ತಾ ಇದ್ದಾನೆ, ಕೃಷ್ಣ ಆಪತ್ಕಾಲದಲ್ಲಿದ್ದಂಥವ್ರಿಗೆ ಸಂರಕ್ಷಣೆ ಕೊಡ್ತಾ ಇದ್ದಾನೆ. ಇವತ್ತು ರಾಮನಿಗಿರೋಷ್ಟು ಪೂಜೆ ಬಲ ಕೃಷ್ಣಂಗಿಲ್ಲ, ಯಾಕಂದರೆ ರಾಮನ ಭಾಳ ವಿಶೇಷಕ್ಕೆ ಪೂಜೆ ಮಾಡ್ತೀವಿ. ಅವನಿಗೇನೆ ರಾಮಂದು ರಾಮನಾಮಗಳು, ರಾಮ ಮಂದಿರಗಳು, ರಾಮ ಭಜನೆಗಳು ದೇವಸ್ಥಾನಗಳೆಲ್ಲ ಇದೆ, ಕೃಷ್ಣಂದು ಕಂಬಿ. ಆದರೆ ಕೃಷ್ಣನ ಯಾತಕ್ಕೆ ನಾವು ಅವ್ರನ್ನ ಸ್ವಲ್ಪ ರಾಮನಿಗಿಂತ ಕಮ್ಮಿಯಾಗಿ ನೋಡ್ತೀವಿ ಅಂತಂದರೆ, ರಾಮ ಮರ್ಯಾದೆ ಪುರುಷೋತ್ತಮ. ಜಗತ್ತ ಸಂಸಾರ ನ್ಯಾಯಕ್ಕೆ ಅಥವಾ ಒಂದು ಯಾವುದೇ ಒಂದು ವ್ಯವಹಾರದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ. ಭಗವಂತ ತಾನು ಜೊತೆಯಲ್ಲಿದ್ದು ಕೂಡ ಯುದ್ಧ ನಡೆಸಿಬಿಟ್ಟ ಪಾಂಡವ್ರಿಗೂ ಕೌರವ್ರಿಗೂ. ಹಾಗೆ ಈ ಗೋಕುಲಾಷ್ಟಮಿ ದಿವಸ ಅಣ್ಣ ತಮ್ಮಂದಿರು ಕಚ್ಚಾಡ್ತಿದ್ರೆ, ಮನೆಯಲ್ಲಿ ತಂದೆ ತಾಯಿಗಳ ಮೇಲೆ ದೌರ್ಜನ್ಯ, ತಂದೆ ತಾಯಿಗಳ ಮೇಲೆ ಹೊಡಿಯೋದು, ಕೇಸ್ ಹಾಕೋದು, ಬೈಯೋದು, ಮನೆಯಿಂದ ಹೊರಗೆ ಹಾಕೋದು, ಈ ಥರ ದೋಷ ಆ ಮನೆಯಲ್ಲಿ ಇರ್ತದೆ ಕೆಲವು ಜಾತಕಗಳಲ್ಲಿ. ಆ ಜಾತಕದಲ್ಲಿ ಅದು ಹೋಗಬೇಕು ಅಂತಂದರೆ ಕೃಷ್ಣನ ಪೂಜೆ ಮಾಡಬೇಕಂತೆ. ಇವತ್ತು ಅವನು ಹುಟ್ಟಿದ ಹಬ್ಬ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಜನ್ಮ ತಗೊಂಡಂಥದ್ದು ಜೈಲಲ್ಲಿ, ಕಾರಾಗೃಹದಲ್ಲಿ. ಅವರ ಒಂದು ಹೆಸರಿನಲ್ಲಿ ಇವತ್ತು ಒಂದು ಪೂಜೆ ಪುರಸ್ಕಾರ ಮಾಡೋದ್ರಿಂದ ಕೆಲವು ದೋಷಗಳು ನಿವಾರಣೆ ಆಗುತ್ತೆ. ಕೆಲವರಲ್ಲಿ ಬಾಂಧವ್ಯ ಕಮ್ಮಿ, ಐಶ್ವರ್ಯ ಜಾಸ್ತಿ ಇರ್ತದೆ, ಕೋಟಿಗಟ್ಟಲೆ ಆಸ್ತಿ ಇರುತ್ತೆ, ಆದರೆ ಅಣ್ಣ ತಮ್ಮಂದಿರು ಮಾತಾಡಲ್ಲ, ಅಕ್ಕ ತಂಗಿರು ಮಾತಾಡಲ್ಲ. ಕೆಲವರಿಗೆ ಕೋಟಿಗಟ್ಟಲೆ ಆಸ್ತಿ ಇಲ್ಲ, ಪ್ರೀತಿ ವಾತ್ಸಲ್ಯ ಇರುತ್ತೆ. ಅಣ್ಣನ ಕಂದೆ ತಮ್ಮನ ಬಿಟ್ಕೊಡಲ್ಲ, ತಮ್ಮ ಅಣ್ಣನ ಬಿಟ್ಕೊಡಲ್ಲ, ಭಾಳ ಒಂದು ರೀತಿ ಬಾಂಧವ್ಯ ಇರ್ತದೆ. ಕೆಲವ್ರಿಗೆ ಚಾಡಿ ಹೇಳೋವಂಥವ್ರು, ಕೆಲವು ಜನ ನಾವು ಚೆನ್ನಾಗಿದ್ದೀವಲ್ಲ, ನಾವು ತುಂಬ ಜೋರಾಗಿ ಬದುಕ್ತೀವಿ ಅನ್ನೋ ಸಂಕಟಕ್ಕೆ ಅಣ್ಣ ತಮ್ಮಂದಿರಿಗೆ ಚಾಡಿ ಹೇಳಿ ಬೇರೆ ಮಾಡಿಬಿಡ್ತಾರೆ. ಮೇಲೊಟ್ಟಿಗೆ ಜೊತೆಲೇ ಇರ್ತಾರೆ, ಚಾಡಿ ಹೇಳಿ ದೊಡ್ಡ ಕುಟುಂಬ, ಕೂಡು ಕುಟುಂಬವನ್ನು ಡಿವೈಡ್ ಮಾಡಿಬಿಡ್ತಾರೆ ಚಾಡಿ ಹೇಳಿ, ಶಕುನಿ ಥರ. ಯಾವರ ಮನೆಯಲ್ಲಿ ಚಾಡಿ ಮಾತು ಕೇಳಿಕೊಂಡು ಬದುಕು ನಡೆಸ್ತಿರ್ತಾರೋ, ಯಾವ ಮನೆಯಲ್ಲಿ ಯಾವ ಗೋತ್ರದಲ್ಲಿ ಸ್ತ್ರೀಯರಿಂದ ಹಾನಿ ಆಗ್ತಿದ್ರೆ ಅಂಥ ಜಾಗದಲ್ಲಿ ದಿನನಿತ್ಯ ಕೃಷ್ಣನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಾವ ಮನೆಯಲ್ಲಿ ಸ್ತ್ರೀಗೆ ಬೆಲೆ ಇಲ್ಲ, ಮರ್ಯಾದೆ ಇಲ್ಲ, ಸ್ತ್ರೀನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೋ, ಆ ಥರ ಜಾಗದಲ್ಲಿ ಆ ಹೆಂಗಸಿಗೆ ಸೆಕ್ಯೂರಿಟಿ, ಭದ್ರತೆ ಬೇಕು ಅಂದರೆ ಕೃಷ್ಣನ ಆರಾಧನೆ ಆಗಬೇಕಂತೆ ಆ ಮನೆಯಲ್ಲಿ, ಆ ವಾಸ್ತುವಿನಲ್ಲಿ. ಉದಾಹರಣೆಗೆ ಇಬ್ಬರು ಅಣ್ಣ ತಮ್ಮಂದಿರಿದ್ದರು, ಮೊದಲನೇ ಅಣ್ಣಂಗೆ ಮದುವೆ ಆಯಿತು, ತಮ್ಮ ಸಾಫ್ಟ್ವೇರ್ ಇಂಜಿನಿಯರು, ಅಣ್ಣ ಡಾಕ್ಟ್ರು, ಡಾಕ್ಟ್ರಿಗೆ ಮದುವೆ ಆಯಿತು. ಮದುವೆ ಆದಮೇಲೆ 1 ವರ್ಷ ಆದಮೇಲೆ ಅವ್ರಿಗೊಂದು ಮಗು ಆಯಿತು, ಒಂದು ಸಣ್ಣ ಗಂಡು ಮಗು ಆಯಿತು. ಮಗು ಹುಟ್ಟಿದ ತಕ್ಷಣ ತಂದೆಗೆ ಮರಣ ಬಂತು. ಇಲ್ಲಿ ಮಗು ಹುಟ್ಟಿತು, ಮಗು ಹುಟ್ಟಿದ 3 ತಿಂಗಳಿಗೆ ತಂದೆ ಸತ್ತೋಗ್ಬಿಟ್ರು, ಆಕ್ಸಿಡೆಂಟ್ ಎಲ್ಲ ಆಗಿ. ಯಾವುದೋ ಊರಿಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು, ತಂದೆ ಸತ್ತೋದ. ಇಲ್ಲಿ ಅತ್ತಿಗೆ ವಿಧವೆ ಆದಲು, ಅತ್ತಿಗೆಗೊಂದು ಸಣ್ಣ ಮಗು ಇದೆ, ಗಂಡನ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರು, ಇನ್ನೂ ಮದುವೆ ಆಗಿರಲಿಲ್ಲ. ಅವನೇನು ಮಾಡ್ತಾನೆ, ಹೋಗ್ತಾ 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 ಸ್ವಂತ ಅತ್ತಿಗೆ ಜೊತೆಲೇ ಸಂಸಾರ ಮಾಡಿಬಿಡ್ತಾನೆ, ಅತ್ತಿಗೆ ಜೊತೆಲೇ ಇದು ಮಾಡಿಬಿಡ್ತಾನೆ, ಅತ್ತಿಗೆ ತಾಯಿ ಸಮಾನ. ಆದರೆ ಈ ವ್ಯಕ್ತಿ
ಅದಕ್ಕೆ ತುಂಬ ಚೆನ್ನಾಗಿದ್ದಾಳೆ, ನಮ್ಮ ಅಣ್ಣ ಸತ್ತೋಗ್ಬಿಟ್ಟ, ಈಗ ಅವಳು ಬಾಳು ಏನಿಲ್ಲ ಅಂಥೇಳಿ ಅದಕ್ಕೆಗೆ ದೇಹ ಸುಖ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಅದಕ್ಕೆಗೆ ಇವನು ಜೊತೇಲಿ ಯಾವಾಗ ಇದು ಮಾಡಿದ್ನೋ ಸಂಸಾರದ ಸುಖ ಕೊಡೋಕ್ಕೆ ಶುರು ಮಾಡಿದ್ನೋ ಭಾಳ ದೋಷ ಬಂತು. ಅತೃಪ್ತ ಆತ್ಮ, ಅಣ್ಣ ಸತ್ತೋಗಿರೋ ಆತ್ಮ ಆಗಾಗ ಕನಸಲ್ಲಿ ಇಬ್ಬರಿಗೂ ಕಾಣಿಸ್ಕೊತಿದ್ದಂತೆ. ನೋಡಿ, ಅತ್ತಿಗೆ ತಾಯಿ ಸಮಾನ, ಮೈದ ಗಂಡನ ತಮ್ಮ ಮಗನ ಸಮಾನ, ಇಲ್ಲಿ ಬಾಂಧವ್ಯದಲ್ಲಿ ದೋಷ ಬಂತು. ಅದಕ್ಕೆ ಮಗನಲ್ಲಿ ಅದಕ್ಕೆ ತಾಯಿ ಸಮಾನ ಗೊತ್ತಿದ್ದರೂ ಕೂಡ ಇವನು ಆಕೆ ದೇಹ ಸುಖ ತಗೋತಾ ಇದ್ದ, ಅಲ್ಲೂ ದೋಷ, ಅವನಿಗೂ ದೋಷ ಬಂತು. ಈ ರೀತಿ ದೋಷ ಇದ್ದಾಗ ಸತ್ತಂಥವ್ರಿಗೆ, ಯಾರು ಗಂಡ ಸತ್ತೋಗಿದ್ದಾನೆ ಡಾಕ್ಟ್ರು, ಅಣ್ಣ ಸತ್ತೋಗಿದ್ದಾನೆ ಡಾಕ್ಟ್ರು ಅಂತವ್ನು ಆಗಾಗ ಕನಸಲ್ಲಿ ಬರೋದು, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅವ್ರಿಗೆ ಪೀಡಿಸೋದು ಮಾಡ್ತಿದ್ದಂತೆ. ಈ ಥರ ದೋಷ ಇದ್ದಾಗ ಅವರು ಎಲ್ಲ ಥರ ಪೂಜೆ ಪುರಸ್ಕಾರ ಮಾಡೋದು ಕೂಡ ಅದು, ಯಾಕೆಂದರೆ ಅವನು ಡಾಕ್ಟ್ರು ಸತ್ತಿರೋದು, ಅಣ್ಣ ಸತ್ತಿರೋದು ಕೊಲೆ ಮಾಡಲ್ಲ, ಆಕ್ಸಿಡೆಂಟಲ್ ಸತ್ತು, ಅಪಮೃತ್ಯು ದೋಷ, ದುರ್ಮರಣ, ಆತ್ಮ ಅತೃಪ್ತ ಆತ್ಮ ಅದು. ಹೀಗೆ ಆ ಥರ ಸಿಚುಯೇಷನಲ್ಲಿ ಕೃಷ್ಣನ ಆರಾಧನೆ ಮಾಡಿದ್ರೆ ಆಗ ತಾಯಿ ಮಗನ ಬಾಂಧವ್ಯ, ಅತ್ತಿಗೆ ಅನ್ನೋ ಸ್ಥಾನದಲ್ಲಿದ್ದು ತಾನು ಮಗನ ರೂಪದಲ್ಲಿ ನೋಡೋದು, ಈ ಥರದೆಲ್ಲ ದೋಷ ನಿವಾರಣೆ ಆಗುತ್ತೆ. ಈ ಥರ ಕೋಟ್ಯಾಂತರ ಮನೆಯಲ್ಲಿ ಈ ಥರ ನಡೀತಾ ಇದೆ. ಸ್ವಂತ ಮಾವ ಸೊಸೆ ಜೊತೆ ಸಂಸಾರ ಮಾಡಬೇಕು ಅಂತ ಇಷ್ಟಪಡ್ತಾನೆ. ಮಗನ ಹೆಂಡತಿ, ಮಗನ ಹೆಂಡತಿ ಮಗಳು ಸಮಾನ ಅಂತ ಅದರಲ್ಲೂ ಕೂಡ ಮಾವ ನನ್ನ ಮಗನ ಹೆಂಡತಿ ನಾನು ಸುಖ ಪಡ್ತೀನಿ ಅನ್ನೋ ಮಟ್ಟಿಗೆ ಬಿಕಾಸ್ ಕಡೆ ನಡೀತಾ ಇದೆ. ಈ ಥರದ್ದೆಲ್ಲ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಕೃಷ್ಣನ ಆರಾಧನೆ ಆಗಬೇಕಂತೆ. ಇದಕ್ಕಿದ್ದಾಗೆ ಮನೆ ಬಿಟ್ಟು ಯಾವ ಜೊತೆಲೂ ಓಡೋಗ್ಬಿಡ್ತಾಳೆ, ಯಾವಳ್ಳೋ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬರ್ತಾನೆ ಮಗ, ಅಥವಾ ಯಾವಳ್ಳೋ ಇಟ್ಕೊಂಡಿರ್ತಾನೆ ಮಗ. ಈ ಹುಡುಗಿ ಗಂಡ ಇದ್ದು ಕೂಡ ಇನ್ನೊಬ್ಬ ಪರಪುರುಷನ ಜೊತೆ ಸಹವಾಸ ಇರ್ತದೆ. ಈ ಥರ ದೋಷಗಳಿದ್ದಾಗ ಕೃಷ್ಣನ ಇಟ್ಟು ಪೂಜೆ ಮಾಡಬೇಕಂತೆ ಮನೆಯಲ್ಲಿ. ಈ ಥರ ಅಧರ್ಮವನ್ನೆಲ್ಲ ತೆಗೆದುಹಾಕಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಶಕ್ತಿ ಕೃಷ್ಣನಂಗಿದೆಯಂತೆ. ಆದ್ದರಿಂದ ಕೃಷ್ಣನ ಹುಟ್ಟಿದ ಹಬ್ಬದ ಹಿನ್ನೆಲೆ ಇವಲ್ಲ, ಅವನು ಭಗವಂತನ ಅಂಶ ಇರ್ಬೋದು. ಆ ಅಂಶ ಏನು ಕೆಲಸ ಮಾಡುತ್ತೆ, ಅವನು ನಂಬಿ ಬದುಕದವ್ರಿಗೆ ಈ ಥರ ದೋಷಗಳಿಂದ ಮುಕ್ತಿ ಮಾಡಿಕೊಡ್ತಾರಂತೆ. ಆ ಒಂದಕ್ಕೋಸ್ಕರ ಇವತ್ತು ಜಗತ್ತಿನಲ್ಲಿ ಕೃಷ್ಣನ ಎನರ್ಜಿ, ಕೃಷ್ಣಾದ ಕತ್ತಲು ಅಜ್ಞಾನ, ಆ ಎನರ್ಜಿಗೆ ಬೆಳಕು ತುಂಬುವಂಥ ಒಂದು ಶಕ್ತಿ ಈ ಜಗತ್ತಿನಲ್ಲಿ ಹುಟ್ಟುತ್ತೆ. ಇವತ್ತು ಜಗತ್ತಿನಾದ್ಯಂತ ಈ ಬ್ರಹ್ಮಾಂಡದಲ್ಲಿ ಕೃಷ್ಣನಿಗೆ ತೇಜಸ್ಸು ಜಾಸ್ತಿ, ಆ ಕಳಾಶಕ್ತಿ ಜಾಸ್ತಿ ಆಗುತ್ತೆ ಇವತ್ತು. ಅದರಿಂದ ಎಲ್ಲೆಲ್ಲಿ ಅವನ ಆಚರಣೆ ಪೂಜೆಗಳನ್ನು ಮಾಡ್ತಾರೋ ಆಯಾ ಜಾಗದಲ್ಲಿ ಇವತ್ತು ಆ ಚೈತನ್ಯ ಶಕ್ತಿ ಬಂದು ಹೋಗುತ್ತಂತೆ. ಆಗ ಕೃಷ್ಣನ್ ಹೇಳಬೇಕು, ಯಾರಿಗೆ ಮದುವೆ ಆಗಿಲ್ಲ, ಯಾರಿಗೆ ಎರಡು ಮೂರು ಸಲ ಮದುವೆ ಆಗಬೇಕು ಅಂತ ಜಾತಕದಲ್ಲಿ ಇರ್ತದೋ ಅದು ಕೃಷ್ಣನ ಆರಾಧನೆ ಮಾಡೋದ್ರಿಂದ ಆ ದೋಷ ಹೋಗುತ್ತಂತೆ. ಕೃಷ್ಣ ಗೋಪಿಕಾ ಸ್ತ್ರೀಯರಿಗೆ, ಗೋಪಿಕಾ ವಲ್ಲಭ, ಗೋಪಿಕಾ ಸ್ತ್ರೀಯರು 16,000 ನಾರಿಯರಿಗೂ ಅವನು ಬೇಕಾಗಿದ್ದ ಹೀರೋ ಅವನು ಕೃಷ್ಣ. ಅವನಿಗೆ ಫ್ಯಾನ್ ಅಭಿಮಾನಿಗಳು ಬಳಗ, ಅಭಿಮಾನಿಗಳ ಬಳಗ 16,000 ನಾರಿಯರು ಅವ್ರನ್ನೆಲ್ಲ ಸಂರಕ್ಷಣೆ ಮಾಡ್ತಿದ್ದಂತೆ ಮಾತೃ ಸ್ವರೂಪದಲ್ಲಿ. ಕೆಲವು ಕೆಟ್ಟದಾಗಿ ಹೇಳ್ತಾರೆ 16,000 ಜನ ನಾರಿಯ ಜೊತೆ ಸರಸ ಆಡ್ತಿದ್ದ ಅಂತ, ಸುಳ್ಳದು. ಭಗವಂತ ತನ್ನ ಧರ್ಮವನ್ನು, ತನ್ನ ಸೂಕ್ಷ್ಮತೆಯನ್ನು ಕಾಪಾಡಲಿಕ್ಕೆ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ 16,000 ಜೊತೆಗೂ ಅವನು ತಾಲಿ ಕಟ್ಟಲಿಲ್ಲ ಅಥವಾ ಅವ್ರ ದೇಹ ಸುಖ ತಗೊಂಡಿಲ್ಲ, ಅವನ ಸಂರಕ್ಷಣೆ ಮಾಡ್ತಿದ್ದಂತೆ. ಅವನು ಮಾಡ್ಕೊಂಡಿದ್ದೇ ರುಕ್ಮಿಣಿ ಒಬ್ಬಳನ್ನು, ಸತ್ಯಭಾಮನು ಕೂಡ ಅವನು ಮದುವೆ ಮಾಡಿಕೊಳ್ಳಿಲ್ಲ ಅಂತ ಹೇಳ್ತಾರೆ. ಸತ್ಯಭಾಮ ಒಂದು ಭಾಳ ಪ್ರೀತಿಸ್ತಾ ಇದ್ರು. ಅದರಿಂದ ಆ ದ್ವಾಪರಯುಗದಲ್ಲಿದ್ದಂಥ ಕೃಷ್ಣ ಕಲಿಯುಗದಲ್ಲಿ ಪಾಂಡುರಂಗನಾಗಿ ಅದೇ ರುಕ್ಮಿಣಿ ಮತ್ತು ರುಕ್ಮಿಣಿಯಾಗಿ ಜನಿಸಿ ಆ ಒಂದು ಶಕ್ತಿನ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ನೋಡಿ, ದ್ವಾಪರ ಯುಗದಿಂದ ಕಲಿಯುಗದಲ್ಲಿ. ಅದಕ್ಕೆ ಪಂಡರಾಪುರದ ಪಾಂಡುರಂಗ ಸಾಕ್ಷಾತ್ ಶ್ರೀಕೃಷ್ಣ, ಮತ್ತು ಪಂಡರಾಪುರದಲ್ಲಿ ನೆಲೆಯಾಗಿರುವಂಥ ರುಕ್ಮಿಣಿ ದೇವಿ, ದ್ವಾಪರ ಯುಗದಲ್ಲಿ ಇದ್ದಂಥ ಕೃಷ್ಣನ ಹೆಂಡತಿ ರುಕ್ಮಿಣಿ ದೇವಿ. ಆದ್ದರಿಂದ ಇವತ್ತು ಯಾರು ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ಆಗೋದಿಲ್ವೋ ಅವರು ರುಕುಮಾಯಿ ರುಕ್ಮಿಣಿ ಪಾಂಡುರಂಗನ ಕೂಡ ಇವತ್ತು ಫೋಟೋ ಇಟ್ಟು ಪೂಜೆ ಮಾಡ್ಬೋದು ಅಂತ ಹೇಳ್ತಾರೆ. ಆ ಥರ ಒಂದು ವಿಶೇಷ ಈ ಒಂದು ಕೃಷ್ಣನ ಇದು. ಯಾರ ಮನೆಯಲ್ಲಿ ಅಣ್ಣ ತಮ್ಮಂದಿರು ಗಲಾಟೆ ಆಗುತ್ತೋ ಆಸ್ತಿ ವಿಚಾರಕ್ಕೋಸ್ಕರ, ಭೂಮಿ ವಿಚಾರಕ್ಕೋಸ್ಕರ, ಮತ್ತು ಸ್ತ್ರೀ ಹೆಂಗಸಿನ ವಿಚಾರದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸ್ತಿದ್ರೆ ಇವತ್ತು ಕೃಷ್ಣನ ಪೂಜೆ ಮಾಡಿ, ಇವತ್ತೇ ಅಂತಲ್ಲ ದಿನನಿತ್ಯ ಕೃಷ್ಣನ ಪೂಜೆ ಮಾಡ್ತಾ ಬಂದರೆ
ಆ ದೋಷನಲ್ಲೇ ಬಿಡುಗಡೆ ಮಾಡಿ. ಇದು ಕೃಷ್ಣ ಒಂಬತ್ತು ಗ್ರಹಗಳಿಗೆ ಅಧಿಪತಿ. ಅದನ್ನು ಕೃಷ್ಣನೊಂದು ಪೂಜೆ ಮಾಡಿದ್ರೆ ಒಂಬತ್ತು ಗ್ರಹಗಳಿಗೂ ಶಾಂತಿ ಆಗುತ್ತೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಮತ್ತು ರಾಹುಕೇತುಗಳಿಗೆ ಶಾಂತಿ ಆಗುತ್ತಂತೆ. ಅದು ಇವತ್ತು ವಿಶೇಷ ಇನ್ನೂ ಬಹಳ. ಹಾಗರೆ ಯಾವ ರೀತಿ ಆರಾಧನೆ ಮಾಡಬೇಕು? ಇವತ್ತು ಸಾಯಂಕಾಲ ಸಂಜೆ ಕೃಷ್ಣನ ಫೋಟೋ ಇಟ್ಟು ಪೂಜೆ ಮಾಡಿ, ವಿಗ್ರಹ ಇಟ್ಟು ಪೂಜೆ ಮಾಡೋ ಪದ್ಧತಿ ಇಲ್ಲ ಅಂದರೆ ಸಣ್ಣದೊಂದು ವಿಗ್ರಹ ಸಿಗ್ಬೋದು, ಇಲ್ಲ ಫೋಟೋ ಇಡ್ಬೋದು, ಇಲ್ಲ ನಿಮ್ಮ ಮತ್ತೆ ಯಾವುದಿದೆಯೋ ವಿಗ್ರಹನ ಅದಿಟ್ಟು ಇವತ್ತು ಬಾಲಕೃಷ್ಣ, ಗೋಪಾಲಕೃಷ್ಣ ಅಂತ ಹೇಳಿ ಅವ್ರಿಗೆ ಹೆಸರಿಟ್ಟು ಪೂಜೆ ಮಾಡಬೇಕಂತೆ. ಏನು ಭಾಳ ಅದ್ಧೂರಿಯಾಗಿ ಚಕ್ಲಿ, ಕೋಡುಬಳೆ, ಕರ್ಜಿಕಾಯಿ ಏನೇನೋ ಮಾಡಿಡ್ತೀವಿ ನಾವು. ಬಗ ಬಗೆಯ ಭಕ್ಷ್ಯ ಭೋಜನಗಳನ್ನು ಇವತ್ತು ಕೃಷ್ಣನಿಗೆ ಕೆಲವು ಮಾಡಿಡ್ತಾರೆ, ಇರ್ಬೋದು, ತಪ್ಪೇನಿಲ್ಲ. ಇಲ್ಲಿ ಭಕ್ತಿ ಪ್ರಧಾನ, ಊಟ ತಿಂಡಿ ಪ್ರಧಾನ ಅಲ್ಲ. ಅವನೇ ನಮ್ಮನೆ ಊಟಕ್ಕೋಸ್ಕರ ಕಾಯ್ತಾ ಕೂತಿಲ್ಲ ಕೃಷ್ಣ. ಅವನಿಗೆ ಹಸಿವೆ ಇಲ್ಲದವನು, ಅವನು ಹೊಟ್ಟೆಶೆ ಆಗೋದಿಲ್ಲ, ಯಾವಾಗಲೂ ಪೂರ್ತಿ ತುಂಬಿದೆ. ಇಡೀ ಬ್ರಹ್ಮಾಂಡ ನಾಯಕ ಅಂಥವನು ನಮ್ಮನೆ ಚಕ್ಲಿ ಕೋಡುಬಳೆ ಬಿಟ್ಟು ಬಹಳ ಮುಖ್ಯ ಅಲ್ಲ. ನಾವು ಅವನ ಹೆಸರು ಕೊಟ್ಟು ತಿನ್ನಕ್ಕೆ ಇವೆಲ್ಲ ಮಾಡ್ಕೊಂಡಿದ್ದೀವಿ. ನಮ್ಮನೇಲಿ ಇಟ್ಟಿಲ್ಲ, ಇವ್ರ ಮೇಲೆ ಚಕ್ಲಿ ಕೋಡುಬಳೆ ಸ್ವೀಟ್ ಏನು ಮಾಡಿಲ್ಲ ಅಂತ ಕೃಷ್ಣ ಆಡೋದಿಲ್ಲ. ಅವನು ಬೇಕಾಗಿರೋದು ಹೃದಯಪೂರ್ವಕವಾದಂಥ ಲವ್, ಆ ಲವ್ವೇ ಭಕ್ತಿ. ಇಲ್ಲಿ ಭಕ್ತಿ ಪ್ರಧಾನ. ಇವತ್ತು ಕೃಷ್ಣನಿಗೆ ನಿಮ್ಗೆ ಹೆಂಗೆ ತೋಚುತ್ತೋ ಹಾಗೆ ಪೂಜೆ ಮಾಡಿ. ಹೀಗೆ ಮಾಡಬೇಕು ಅಂತೇನಿಲ್ಲ, ಭಕ್ತಿ ಇಂಪಾರ್ಟೆಂಟು. ಪೂಜೆ ಮಾಡಬೇಕಾದ್ರೆ ಅವನ ವಿಗ್ರಹಕ್ಕೆ ಅಥವಾ ಇದನ್ನು ಫೋಟೋ ಇದ್ದರೆ ಫೋಟೋ, ಹಸು ಜೊತೆ ನಿಂತಿರೋ ಕೃಷ್ಣನನ್ನು ಪೂಜೆ ಮಾಡಬೇಕು ಇವತ್ತು, ಭಾಳ ಒಳ್ಳೆಯದು ಅಂತ. ಗೋಮಾತ ಜೊತೆಗೆ ಕೃಷ್ಣ ಪರಮಾತ್ಮ ಜೊತೆಲಿರೋವಂಥದ್ದು ಸಿಕ್ಕಲಿಲ್ಲ ಅಂದರೆ ಪರವಾಗಿಲ್ಲ, ಕೃಷ್ಣನ ಒಂದು ಸಣ್ಣ ಫೋಟೋ ಇತ್ತು ಅಥವಾ ವಿಗ್ರಹ ಇಟ್ಟು ಪೂಜೆ ಮಾಡ್ಬೋದು. ಇವತ್ತು ಕೃಷ್ಣನಿಗೆ ತುಳಸಿಯಿಂದ ಅರ್ಚನೆ ಮಾಡಿಬಿಟ್ರೆ ಸಾಕು. ತುಳಸಿಯಿಂದ ತುಂಬ ತುಳಸಿ ಇಲ್ಲ ಅಂದರೆ ಒಂದು 108 ದಳ ತೊಗೊಳ್ಳಿ ತುಳಸಿ ಎಲೆ. ತುಳಸಿಲಿ ಒಂದು 5-6 ಎಲೆ ಇರುತ್ತೆ, ಅದು ಬಿಚ್ಚಿದ್ರೆ ಆಯಿತು. ಒಂದೊಂದು ದಳದಲ್ಲೂ ಕೂಡ ಅವನು ತೃಪ್ತಿ ಪಡ್ತಾನಂತೆ. ಅದರಿಂದ ಕೃಷ್ಣನ ಫೋಟೋ ಇಡಿ, ಅರ್ಶಿನ ಕುಂಕುಮ ಗಂಧ ಇಡಿ. ಗಂಧ ಇಡಬೇಕು ಇವತ್ತು, ಗಂಧ, ಅಕ್ಷತೆ, ಯಥಾಶಕ್ತಿ ಮಾಲೆಗಳು, ಹೂಗಳನ್ನು ಇಟ್ಟುಬಿಟ್ಟು ಆ ಭಗವಂತನಿಗೆ ತುಳಸಿಯಿಂದ ಅರ್ಚನೆ ಮಾಡಿ. ಏನೂ ತುಳಸಿ ಸಿಕ್ಕಿಲ್ಲ ಅಂದರೆ ಗಂಧದಲ್ಲೇ ಫೋಟೋಗೆ ವಿಗ್ರಹಕ್ಕೆ 108 ಸಲ ಮಂತ್ರ ಹೇಳಿ ಗಂಧಾರ್ಚನೆ ಅಥವಾ ತುಳಸಿ ಅರ್ಚನೆ ಎರಡೂ ಮಾಡ್ಬೋದು. ಇಲ್ಲ ಅಂದರೆ ಬರೀ ತುಳಸಿಲೇ ಮಾಡ್ಬೋದು. ತುಳಸಿ ನಮ್ಮ ಕಡೆ ಸಿಕ್ಕಿಲ್ಲ, ಗಂಧ ಸಿಗುತ್ತೆ ಅಷ್ಟಗಂಧ ಅಂಗಡೀಲಿ, ಅಥವಾ ಗಂಧ ನೀವೇ ತೆಗೆದುಬಿಟ್ಟು ಹಚ್ಬೋದು. ಹೀಗೆ ಭಗವಾನ್ ವಿಷ್ಣುಗೆ ಕೃಷ್ಣನಿಗೆ ಗಂಧ ಹಚ್ಚೋದ್ರಿಂದ ಸಕಲ ದೋಷಗಳೆಲ್ಲ ನಿವಾರಣೆ. ನಮ್ಮ ದೇಹದಲ್ಲಿ ನಮ್ಮ ಆತ್ಮದಿರಿತ ಪಾಪಶಾಪಗಳೆಲ್ಲ ಗಂಧ ಅವ್ರಿಗಿಡೋದ್ರಿಂದ ದೋಷ ನಿವಾರಣೆ ಆಗುತ್ತೆ. ತುಳಸಿ ಅರ್ಚನೆ ಮಾಡೋದ್ರಿಂದ ಪಿತೃಶಾಪ, ದೇವತಾ ಶಾಪ, ಋಷಿ ಮುನಿಗಳ ಶಾಪ, ಯಕ್ಷ ಗಂಧರ್ವ ಕಿಂಪುರುಷ ದೇವತೆಗಳ ಶಾಪ, ಅಣ್ಣ ತಮ್ಮಂದಿರು, ದಾಯಾದಿಗಳು, ವಂಶದಲ್ಲಿದ್ದಂಥ ಎಲ್ಲ ಥರ ನಮ್ಮ ಪಿತೃಗಣಗಳು ಅವ್ರು ಮಾಡಿದಂಥ ನೋವು ಶಾಪ ಪಾಪಗಳೆಲ್ಲ ಕೇವಲ ತುಳಸಿ ದಳದಿಂದ ನಿವಾರಣೆ ಮಾಡ್ಬೋದಂತೆ. ಅದಕ್ಕೆ ತುಳಸಿ ದಳ ತಗೊಳ್ಳಿ, ಪೂಜೆ ಎಲ್ಲ ಮಾಡಿಬಿಟ್ಟು ಅರ್ಚನೆ ಮಾಡಿ. ಏನಂತ ತುಳಸಿ ದಳ ತೊಗೊಂಡು ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ವಾಸುದೇವಾಯ ಅನಿರುದ್ಧಾಯ ನಮೋ ನಮಃ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ವಾಸುದೇವಾಯ ಅನಿರುದ್ಧಾಯ ನಮೋ ನಮಃ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ವಾಸುದೇವಾಯ ಅನಿರುದ್ಧಾಯ ನಮಃ ನಮೋ ನಮಃ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ವಾಸುದೇವಾಯ ಅನಿರುದ್ಧಾಯ 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 ನಮೋ ನಮಃ. ವಾಸುದೇವಾಯ ಕ್ಲೀಂ ಕೃಷ್ಣಾಯ ಬೀಜ ಕೃಷ್ಣನ ಉಸಿರಾರ್ಥದಲ್ಲಿ ಕ್ಲೀಂ ಅಂತ ಶಬ್ದ ಬರ್ತದಂತೆ. ಕೃಷ್ಣ ಅಂದರೆ ಕತ್ತಲೆ ನಾಶ ಮಾಡಿ, ಅಜ್ಞಾನವನ್ನು ನಾಶ ಮಾಡಿ. ಗೋವಿಂದಾಯ ಗೋವುಗಳ ಇಂದ್ರಿಯದಲ್ಲಿ ವಾಸ ಮಾಡುವ, ಗೋವಿನ ಶರೀರದಲ್ಲಿ ವಾಸ ಮಾಡುವಂಥ ಆ ಮಹಾಕೃಷ್ಣ ಗೋಶಾಪ ಗೋಹತ್ಯ ದೋಷಗಳ ನಿವಾರಣೆ ಮಾಡುವನು ಗೋವಿಂದ. ವಾಸುದೇವ ಕೂಡು ಕುಟುಂಬದಲ್ಲಿ ಅಣ್ಣ ತಮ್ಮ ದೊಡ್ಡ ಕುಟುಂಬ, ಅಲ್ಲಿ ಯಾವುದು ಬಿರುಕುಗಳು ಇರಬಾರ್ದು, ಅನುಮಾನಗಳಿರಬಾರ್ದು, ತೊಂದರೆಗಳಿರಬಾರ್ದು, ಅಪಮಾನ ಅಗೌರವಗಳನ್ನು ನಾಶ ಮಾಡುವನು ವಾಸುದೇವ.
ಕುಟುಂಬದಲ್ಲಿರುವಂಥ ದೋಷಗಳನ್ನು ಮಾಡುವನು ವಾಸುದೇವ. ಅನಿರುದ್ಧಾಯ, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಲ್ಲಿ ಬರುವಂಥ ದ್ವೇಷ ಅಸೂಯೆ, ಕೋರ್ಟ್ ಕೇಸು, ಪೊಲೀಸ್ ಸ್ಟೇಷನ್ನು, ಮಾಟ ಮಂತ ತಂತ್ರ ಬಾಧೆಗಳಿಂದ ಅಣ್ಣ ತಮ್ಮಂದಿರು ನರಳುತ್ತಿರ್ತಾರೆ, ಅಕ್ಕ ತಂಗಿ ನರಳುತ್ತಿರ್ತಾರೆ. ಬಂಧು ಮಿತ್ರರು ನಮಗೆ ಮಾಟ ಮಂತ್ರ ಮಾಡಿಸ್ತಾರೆ, ಬಂಧು ಮಿತ್ರರಿಂದ ಕೇಳಿ ನಮ್ಮ ಸಂಸಾರ ಹಾಳಾಗೋಗಿರ್ತದೆ, ಬಂಧು ಮಿತ್ರರ ಮಾತು ಕೇಳಿ ಅವ್ರ ಮೋಸ ಹೋಗಿ ನಾವೆಲ್ಲ ಕಳ್ಕೊಂಬಿಟ್ಟಿರ್ತೀವಿ. ಅದನ್ನು ನಾಶ ಮಾಡು ಅನಿರುದ್ಧ, ಅನಿರುದ್ಧಾಯ ನಮೋ ನಮಃ. ಇದನ್ನು ಇವತ್ತು ನಮ್ಮ ಪಾಪಶಾಪಗಳನ್ನು ಕಳಿಲಿ ಅಂತೇಳಿ ಗಂಧಾರ್ಚನೆ ಇಲ್ಲ ತುಳಸಿ ಅರ್ಚನೆ ಮಾಡಬೇಕು. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ವಾಸುದೇವಾಯ ಅನಿರುದ್ಧಾಯ ನಮೋ ನಮಃ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ವಾಸುದೇವಾಯ ಅನಿರುದ್ಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಗೋವಿಂದಾಯ, ಓಂ ನಮೋ ಅನಿರುದ್ಧಾಯ. ಈ ಮೂರು ಸೇರಿ ಇದು ಬರೋದು. ಭಾಳ ವಿಶೇಷವಾದಂಥ ಮಂತ್ರ ಇದು. ಇವತ್ತು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಒಂದು 10 ನಿಮಿಷ ಎಲ್ಲರೂ ಬಸ್ಸು, ಟ್ರೈನೋ, ಕಾರಲ್ಲೋ ಅಥವಾ ಎಲ್ಲೋ ಕೂತಿದ್ದಾಗ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ವಾಸುದೇವಾಯ ಅನಿರುದ್ಧಾಯ ನಮಃ. ಅಣ್ಣ ಪಾಲು ಕೊಡ್ತಿಲ್ಲ, ಜಮೀನು ಆಸ್ತಿ ಭಾಗ ಮಾಡ್ತಿಲ್ಲ, ತಮ್ಮ ಜಮೀನು ಪಾಲು ಕೊಡ್ತಿಲ್ಲ ಅಂಥೇಳಿ ಏನೇನು ಕೋರ್ಟೆಲ್ಲ ಆಗುತ್ತೆ. ಇದೆಲ್ಲ ಮಾಡಿ ನೋಡಿ ಎಷ್ಟು ಶಾಂತಿ ಆಗುತ್ತೆ ಮನೆಯಲ್ಲಿ. ಪೂಜೆ ಆಯಿತು ಅಂತ ತಂತ್ರ ಏನು, ಹಾಲು ಬೆಣ್ಣೆನ ನೈವೇದ್ಯ ಮಾಡಿ ಕೃಷ್ಣನಿಗೆ, ಅದು ನೀವು ಸ್ವೀಕಾರಿಸಿ ಮಾಡಿದ್ರೆ ಸಾಕು. ಈ ರೀತಿ ಪೂಜೆ ಮಾಡಿ ಭಕ್ತಿ ಇಂಪಾರ್ಟೆಂಟ್. ಇಲ್ಲಿ ಆಡಂಬರ ಅಲಂಕಾರ ಅಲ್ಲ, ಒಂದು ಲೋಟ ಹಾಲು, ಬಿಸಿ ಬಿಸಿ ಹಾಲು, ಒಂದೆರಡು ಸ್ಪೂನ್ ಬೆಣ್ಣೆ ಇಟ್ಟುಬಿಟ್ಟು ಪೂಜೆ ಮಾಡಿದ್ದೆ ಆದರೆ ಭಗವಂತ ನಿಮ್ಮನ್ನು ನೆಲೆಸ್ತಾನೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೂ ಗೋಕುಲಾಷ್ಟಮಿ ಪರವಾಗಿ ಆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು, ಲಿಂಕ್ಡ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmishrinivas.in ಅಂತ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.